ಸೊ ಮಗನನ್ನ ಬಚಾವ್ ಮಾಡಕ್ ಹೋಗಿ ಆ ವಿಡಿಯೋದಲ್ಲಿರುವಂತಹ ಸಂತ್ರಸ್ತೆಯನ್ನ ಬೆದರಿಸೋಕ್ ಹೋಗಿ ಈಗ ರೇವಣ್ಣನವರು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪುತ್ರ ವ್ಯಾಮೋಹಕ್ಕೆ ಈ ಪ್ರಕರಣದಲ್ಲಿ ರೇವಣ್ಣನವರು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಟ್ ನೆಕ್ಸ್ಟ್, ಮುಂದಿನ ಪ್ರೊಸೀಜರ್ಸ್ಗಳು ಏನೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು, ಈಗ ಸಿಐಡಿ ಕಚೇರಿಗೆ ಕರ್ಕೊಂಡು ಬರಲಾಯಿತು, ವಾಟ್ ನೆಕ್ಸ್ಟ್? ಖಂಡಿತ ಸಭಾ, ಈ ಒಂದು ಪ್ರಕರಣದಲ್ಲಿ ಈಗ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಈಗ ಸಿಐಡಿ ಕಚೇರಿ ಕರೆತರುವಂತಹ ಕೆಲಸ ಆಗಿದೆ. ಬಂದಂತಹ ವೇಳೆಯಲ್ಲಿ ಅವ್ರನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಬೇಸಿಕ್ ಪ್ರೊಸೀಜರ್ ಅನ್ನ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತೆ ಮೇನ್ ಆರೋಪಿಗೆ ನೇರವಾಗಿ ಹೋದ ತಕ್ಷಣ ಈಗ ವಿಚಾರಣೆಗೆ ಒಳಪಡಿಸಲ್ಲ. ಮೊದಲನೇದಾಗಿ ಹೋದಂತಹ ಆರೋಪಿಗೆ ಕೆಲವೊಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲಿ ಪ್ರಮುಖವಾಗಿ ಅವರು ಇಲ್ಲಿ ತನಕ ಈ ಒಂದು ಘಟನೆ ಸಂಬಂಧಪಟ್ಟಂತೆ ಬೆಳಗಿಂದ ಎಲ್ಲಿದ್ರು ಅನ್ನೋದು ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವ್ರನ್ನ ಅರೆಸ್ಟ್ ಪ್ರೊಸೀಜರ್ ಅಂತ ಫಸ್ಟ್ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ತೋರಿಸುವಂಥ ಸಂದರ್ಭದಲ್ಲೂ ಕೂಡ ಅವರಿಂದ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ನಾರ್ಮಲಿ ಒಬ್ಬ ವ್ಯಕ್ತಿಯನ್ನು ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಮತ್ತು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಿಗೆ ಕಡ್ಡಾಯವಾಗಿ ಮಾಹಿತಿ ನೀಡಬೇಕಾಗುತ್ತೆ. ಮತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ವಿ, ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ವಿ, ಮತ್ತು ಯಾವೆಲ್ಲ ಕಾರಣಗಳನ್ನು ಇಟ್ಕೊಂಡು ಅರೆಸ್ಟನ್ನು ಮಾಡಿದ್ವಿ, ಮತ್ತು ಆರೋಪಿಯನ್ನು ಅರೆಸ್ಟ್ ಮಾಡೋಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿ ಕೊಡ್ತಿದ್ವಿ ಅನ್ನೋದನ್ನು ಕೂಡ ಡಾಕ್ಯುಮೆಂಟೇಷನ್ ಮಾಡುವಂಥ ಕೆಲಸವನ್ನು ಪೊಲೀಸ್ ಟೀಮ್ ಮಾಡುತ್ತೆ. ಅದಾದ ಬಳಿಕ 162 ಅಡಿಯಲ್ಲಿ ಅವರ ಬಳಿಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಅವರಿಗೆ ಈಗಾಗಲೇ 41A ನೋಟಿಸ್ ಕೊಟ್ಟಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ ತೆಗೆದುಕೊಳ್ಳೋದ್ರ ಜೊತೆಗೆ ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿ ಹೇಳಿಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಪೊಲೀಸ್ ಟೀಮ್ ಮಾಡುತ್ತೆ. ಅದಾದ ನಂತರ ನಾರ್ಮಲಿಗೆ ಸೆಕ್ಷನ್ 54 ಆಫ್ CRPC ಪ್ರಕಾರ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಮುಷ್ಟಾಗಿ ಮಾಡಿಸಲೇಬೇಕಾಗುತ್ತೆ. ಮತ್ತು ಆತನ ಸದ್ಯದ ಆರೋಗ್ಯದ ಕಂಡೀಷನ್ ಹೇಗಿದೆ ಅಂದರೆ ಈಗ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಮತ್ತು ಈಗ ಅವರಿಗೆ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಸಂಪೂರ್ಣ ಆರೋಗ್ಯ ಹಿಸ್ಟ್ರಿನ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂತಂದರೆ ಪ್ರಜ್ವಲ್ ಈಗ ರೇವಣ್ಣ ಅವರಿಗೂ ಕೂಡ ಅನೇಕ ಏನು ಕಾಯಿಲೆಗಳಿದೆ ಅನ್ನುವಂತಹ ಆರೋಪಗಳಿರುವಂಥದ್ದು, ಮತ್ತು ಜೊತೆಗೆ ಅವರಿಗೆ ಶುಗರ್ BP ಇರುವಂಥದ್ದು ಕನ್ಫರ್ಮ್ ಆಗಿರುವಂಥ ವಿಚಾರ. ಹೀಗಾಗಿ ಅವರ ಸದ್ಯದ ಪರಿಸ್ಥಿತಿ ಅಂದರೆ ಶುಗರ್ ಎಷ್ಟಿರ್ಬೋದು, ಕಂಡು ಏನೋ ಅವರ BP ಎಷ್ಟಿರ್ಬೋದು, ಜೊತೆಗೆ ಅವರು ಆರೋಗ್ಯವಾಗಿದ್ದಾರಾ, ಈಗ ಅವ್ರನ್ನ ಪುನಃ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಯೋಗ್ಯ ಆಗುತ್ತಾ, ಮತ್ತು ಅವ್ರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಸಾಧ್ಯತೆ ಇದೆಯಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಹಾಸ್ಪಿಟಲ್ಗೆ ಕರೆದೊಯ್ಯುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಕೂಡ ಸರ್ಕಾರಿ ಅಧಿಕಾರಿ ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಅವರ ಮೆಡಿಕಲ್ ಟೆಸ್ಟ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಈಗ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ SIT CED ಅಂದ ತಕ್ಷಣ ನಾವು ಅವ್ರನ್ನ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಅದಾದ ಬಳಿಕ ಅಲ್ಲಿ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅಂತೇಳಿ ಅಲ್ಲಿಂದ ವರದಿಯನ್ನು ಪಡೆದುಕೊಳ್ತಾರೆ. ಅದಾದ ನಂತರ ನೇರವಾಗಿ ಅವ್ರನ್ನ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಯಾಕಂತಂದರೆ ಇವತ್ತು ಶನಿವಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಕೋರ್ಟ್ಗಳು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಸದ್ಯ ಈಗ ಅವರಿರುವಂಥ ಆಪ್ಷನ್ ಏನಂತಂದರೆ ಡೈರೆಕ್ಟಾಗಿ ಹೋಗಿ ಜಡ್ಜ್ ಮನೆಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಬೆಂಗಳೂರು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಅವ್ರನ್ನ ಕರೆದೊಯ್ಯುವಂತಹ ಕೆಲಸವನ್ನು ಮಾಡ್ತಾರೆ. ಇನ್ನು ನೆಕ್ಸ್ಟ್ ಇದಾದ ಬಳಿಕ ಅವ್ರನ್ನ ವಶಕ್ಕೆ ಪಡೆದಿರುವಂಥದ್ದು ಅಂದರೆ ಈಗಾಗಲೇ ಬರೆಸ್ಟ್ ಆದಂತಹ ಬಳಿಕ ಇನ್ನಷ್ಟು ವಿಚಾರಣೆ ನಡೆಸಬೇಕಾಗಿದೆ, ಆರೋಪಿಯಿಂದ ಹೇಳಿಕೆಯನ್ನು ಪಡೆದುಕೊಳ್ಬೇಕಾಗಿದೆ. ಮತ್ತು ಆರೋಪಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಆಯಾಮಗಳಲ್ಲಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು, ಮತ್ತು ಕೆಲವೊಂದಷ್ಟು ಸಾಕ್ಷಿಗಳನ್ನು ಅವರಿಂದ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ಅಂಶವನ್ನು ಕೂಡ ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಅದೇ ಆಧಾರದ ಮೇರೆಗೆ ಅವ್ರನ್ನ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಮನವಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಯಾಕಂತಂದರೆ ಈ ಪ್ರಕರಣದಲ್ಲಿ ನೋಡೋದಾದರೆ ರೇವಣ್ಣನವ್ರನ್ನ ಕಸ್ಟಡಿಗೆ ಪಡೆದುಕೊಳ್ಳೋದು ಬಹುತೇಕ ಜಾಸ್ತಿ ಅನಿಸುತ್ತೆ. ಯಾಕಂತಂದರೆ ಈ ಒಂದು ಕೇಸ್ನಲ್ಲಿ ಅವರು ಅಬ್ಸ್ಕೆಂಡ್ ಆಗೋದು ಜೊತೆಗೆ ಈಗಾಗಲೇ ತಲೆಮರೆಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು. ತಲೆಮರೆಸ್ಕೊಂಡಂತಹ ಬಳಿಕ ಕೆಲವೊಂದು ಕಡೆ ಅದರಲ್ಲೂ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಅವರು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಂತಹ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಯಾಕಂತಂದರೆ ಈಗ ರಿಜಿಸ್ಟರ್ ಆಗಿರುವಂಥ ಕೇಸ್ ನೋಡಿದಾದ್ರೂ ಕೂಡ ಅದರಲ್ಲೂ ಪ್ರಮುಖವಾಗಿ 364A ಹಾಕಿರುವಂಥದ್ದು ಇದು ಕಿಡ್ನಾಪ್ ಮಾಡಿರುವಂಥದ್ದು. ಅಂದರೆ ಒಂದು ಪ್ರಕರಣದಲ್ಲಿ ರೇವಣ್ಣ ಅದರ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಮಹಿಳೆ ಏನಾದರೂ ಸಂತ್ರಸ್ತೆ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಳ್ಳೋದಕ್ಕೆ ಮಗ ಸಿಗಾಕೊಳ್ತೇನೆ ಅನ್ನೋ ಬಯಕೆ ಮಗನನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಹೋಗಿ ಇಲ್ಲಿ ಕಿಡ್ನಾಪ್ ಮಾಡಿಸುವಂತಹ ಮೂಲಕ ಈ ಪ್ರಕರಣದಲ್ಲಿ ರೇವಣ್ಣ ಸಿಗಾಕೊಂಡಿರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ರೇವಣ್ಣನವರ ಹೇಳಿಕೆಯನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಮತ್ತು ಅವರಿಂದ ಅನೇಕ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಕಿಡ್ನಾಪ್ ವಿಚಾರದಲ್ಲಿ ಮಹಿಳೆಯಿಂದ ಯಾರ ಮೂಲಕ ಕರೆತರ್ಕೊಂಡ್ರು, ಅದಾದ ಬಳಿಕ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋದ್ರು, ಎಲ್ಲಿ ಮುಚ್ಚಿಟ್ಟಿದ್ರು, ಅವ್ರಿಗೆ ಏನಾದ್ರು ಕಿರುಕುಳ ಕೊಟ್ಟರು, ಅವ್ರ ಮೇಲೆ ಅಲ್ಲೇ ನಡೆಸಿದ್ರು, ಅವರಿಗೆ ಬೆದರಿಕೆ ಹಾಕಿದ್ರ, ಹೀಗೆ ಅನೇಕ ಪ್ರಶ್ನೆಗಳೇನಿದೆ ಅದೆಲ್ಲದಕ್ಕೂ ಕೂಡ ರೇವಣ್ಣನಿಂದ ಉತ್ತರ ಪಡ್ಕೊಳ್ಬೇಕಾಗುತ್ತೆ. ಇದರ ಜೊತೆಗೆ ರೇವಣ್ಣ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲೆಲ್ಲದೂ ಕೂಡ ಪಂಚನಾಮೆ ಮಾಡಬೇಕಾಗುತ್ತೆ. ಮತ್ತು ಆ ರೇವಣ್ಣ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಯಾವ ಜಾಗದಲ್ಲಿ ಇದ್ರು ಅಂತಾರೆ, ಅಲ್ಲಿದ ಸಾಂದರ್ಭಿಕ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಆ ವೇಳೆಯಲ್ಲಿ ಅವ್ರು ಯಾವ ಈಗ ಕರ್ಕೊಂಡೋಗಿ ಇಟ್ಟಂತಹ ಜಾಗದಲ್ಲಿದ್ದಂತಹ ಏನೋ ಕೆಲಸಗಾರರಿದ್ದಾರೆ ಅವರ ಹೇಳಿಕೆಗಳನ್ನ ದಾಖಲಿಸ್ಕೊಳ್ಬೇಕಾಗುತ್ತೆ. ಈಗ ಅನೇಕ ಅಂಶಗಳೇನಿದೆ ಇದೆಲ್ಲದಕ್ಕೂ ಕೂಡ ಖುದ್ದು ರೇವಣ್ಣನವರ ಮುಂದೆ ಇಟ್ಕೊಂಡೇ ಇಷ್ಟು ಪಂಚನಾಮೆ ಮಾಡಬೇಕಾಗುತ್ತೆ. ಈ ಅಂಶಗಳಿಗೋಸ್ಕರ ಅವ್ರನ್ನ ಪುನಃ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂಥದ್ದು. ಮತ್ತು ಒಂದು ವೇಳೆ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳಿಲ್ಲ ಅಂತಂದರೆ SIT ಕೇಳಲಿಲ್ಲ ಅಂದರೆ ನೇರವಾಗಿ ರೇವಣ್ಣನವರು ಪರಪ್ಪನಗರ ಜೈಲಿಗೆ ಹೋಗ್ತಾರೆ. ಅಂದರೆ ಜೈಲಿಗೆ ಹೋದಂತಹ ಬಳಿಕ ಅಲ್ಲಿ ನ್ಯಾಯಾಧೀಶರು ಡಿಸೈಡ್ ಮಾಡುವಂಥದ್ದು. ಮತ್ತು ಇಷ್ಟೆಲ್ಲ ಆದಮೇಲೆ ಇದು ಜನರಲ್ ಆಗಿರುವಂಥ ಪ್ರೊಸೀಜರು. ಅದಾದ ನಂತರ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಎಲ್ಲ ಆಗಿ ಅವರ ಕಸ್ಟಡಿ ಮುಗಿದ ಮೇಲೆ ಪುನಃ ವಾಪಸ್ ಜೈಲಿಗೆ ಕಳಿಸುವ
ಈಗ ಇಷ್ಟಾಗಿದೆ ಅಲ್ವಾ, ಈಗ ರೇವಣ್ಣನವರಿಗೆ ವಾಟ್ ನೆಕ್ಸ್ಟ್ ಅವರ ಅವರಿಗಿರುವಂಥ ಅವಕಾಶಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸದ್ಯಕ್ಕಿರುವ ಅವಕಾಶ ಏನಂತಂದರೆ, ಮೊದಲನೇದಾಗಿ ಈಗಾಗಲೇ SIT ಅವರು ವಶಕ್ಕೆ ಪಡೆದಾಯಿತು, ಅರೆಸ್ಟ್ ಆಗ್ತಾರೆ. ಅದಾದ ಬಳಿಕ ಆ್ಯಸ್ ಪರ್ ಕೋರ್ಟ್ ಮತ್ತೆ ಪುನಃ ಕಸ್ಟಡಿ ಪಡೆದ್ರೆ SIT ಕೇಳುವಂತಹ ಪ್ರಶ್ನೆಗಳಿಗೆ ವಿಚಾರಣೆಗೆ ಒಳಪಡಬೇಕಾಗುತ್ತೆ, ಮತ್ತು ಒಳಗಡೆ ಇರುವಂಥದ್ದು. ಇದರ ನಡುವೆ ಇವತ್ತು ಸ್ಯಾಟರ್ಡೇ ಆಗಿರುವಂಥ ಹಿನ್ನೆಲೆಯಲ್ಲಿ ನಾಳೆ ಸಂಡೆ ರೇವಣ್ಣನವರಿಗೆ ಸದ್ಯಕ್ಕೆ ಕೋರ್ಟ್ಗೆ ಹೋಗುವಂಥದ್ದಕ್ಕೆ ಅವಕಾಶವೇ ಇಲ್ಲ. ಇನ್ನೇನಿದ್ದು ಸೋಮವಾರ ಬೆಳಗ್ಗೆ ಇರುವಂಥದ್ದು. ಸೋಮವಾರ ಬೆಳಗ್ಗೆ ಹೋದರೂ ಕೂಡ ನಾರ್ಮಲ್ ಆಗಿ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡೋದು ಯಾವಾಗ ಅಂತಂದರೆ, ಓರ್ವ ವ್ಯಕ್ತಿ ಒಬ್ಬನನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರ ವಿಚಾರಣೆ ಮುಗಿದಿರಬೇಕು. ಅಂದರೆ ಈಗ ಅವ್ರನ್ನ ಇವತ್ತು ಕರ್ಕೊಂಡು ಹೋದಂಥವ್ರು ನಾಳೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ಪಡೆದುಕೊಂಡ್ರು ಕೂಡ ಅವರು ವಿಚಾರಣೆ ಮುಗಿದು ಅವ್ರನ್ನ ಪುನಃ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ವಿಚಾರಣೆಗೆ ಇವರ ಅವಶ್ಯಕತೆ ಇಲ್ಲ, ಇವರು ಸಂಪೂರ್ಣ ವಿಚಾರಣೆ ಮುಗಿದಿದೆ, ಇವರ ಎಲ್ಲ ಹೇಳಿಕೆ ದಾಖಲಿಸಲಾಗಿದೆ, ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿಕೊಂಡಾಗಿದೆ ಅಂತೇಳಿ ಪುನಃ ಅವ್ರನ್ನ JC ಕಳಿಸ್ಬೇಕು. ಅಂದರೆ ರೇವಣ್ಣನವರು ಇವತ್ತು ಅವ್ರನ್ನ ಕರ್ಕೊಂಡು ಹೋಗಿ ಅರೆಸ್ಟ್ ಪ್ರೊಸೀಜರ್ ಆಗಿ ಅವ್ರು ಪುನಃ ಕಸ್ಟಡಿ ಪಡೆದ ಮೇಲೆ ಎಲ್ಲ ಹೇಳಿಕೆ ದಾಖಲಿಸಿ ಪುನಃ JC ಹೋಗಬೇಕು. ಅಂದರೆ ಈ ಪ್ರಕರಣದಲ್ಲಿ ರೇವಣ್ಣನವರು ಜೈಲನ್ನು ಒಮ್ಮೆ ನೋಡಲೇಬೇಕಾಗುತ್ತೆ. ಅಂದರೆ ಎಲ್ಲೂ ಕೂಡ ಅವರು ಜೈಲಿಗೆ ಹೋಗದಂಗೆ ತಪ್ಪಿಸ್ಕೊಳ್ಳೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.